ಅಂದ್ರೆ ರೇಡಿಯೋ ಸಿಟಿ. Brought to you by Nandini, milk that millions love. ಸ್ಟಂಟ್ಮನ್ಗಳಾಗಿದ್ದಾರೆ, ಸ್ಟಂಟ್ ನಿರ್ದೇಶಕಗಳಾಗಿದ್ದಾರೆ. ಪ್ರಭಾಕರ್ ಹೆಸರು ಇವತ್ತು ಹೇಳ್ತಾರೆ. ಪ್ರಭಾಕರ್ ಅವ್ರ ಗರಡಿಲಿ ನಾನು ಒಳ್ಳೆ ಒಬ್ಬ ಒಳ್ಳೆ ವರ್ಕರ್ ಆಗಿ, ಒಳ್ಳೆ ಹಾಸ್ಯ ನಟನಾಗಿ, ಒಳ್ಳೆ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಿರ್ಬೇಕಾದ್ರೆ ಇನ್ನೂ ಹಲವಾರು ನಿರ್ದೇಶಕರಿಗೆ ನನ್ನ ಬಗ್ಗೆ ಒಂದು ಅಭಿಮಾನ ಬಂತು. ಕನ್ನಡದಲ್ಲಿ ಒಬ್ಬ ದೊಡ್ಡ ನಿರ್ದೇಶಕರು ವಿ ಸೋಮಶೇಖರ್, ಬಹಳ ದೊಡ್ಡ ನಿರ್ದೇಶಕರು. ಅವ್ರ ಚಿತ್ರದಲ್ಲಿ ನಾನು ಕೋಡೈರೆಕ್ಟ್ರಾಗಿ ಕೆಲಸ ಮಾಡೋ ಅವಕಾಶ ಸಿಕ್ತು. ಅಲ್ಲೂ ಅಷ್ಟೇ, ಅಲ್ಲಿ ನಾನು ಅವ್ರ ಜೊತೆ ಕೆಲಸ ಮಾಡ್ತಾ ಇರಬೇಕಾದ್ರೂ ಎಲ್ಲ ಚಿತ್ರಗಳಲ್ಲೂ ಒಳ್ಳೊಳ್ಳೆ ಪಾತ್ರ ಮಾಡ್ತಿದ್ದೆ. ಯಾಕೆಂದರೆ ಇಲ್ಲಿ ಪ್ರಭಾಕರ್ ಅವ್ರ ಸಿನಿಮಾಗಳಲ್ಲಿ ನಾನು ಪಾತ್ರ ಮಾಡಿ ಸೈ ಅನ್ನಿಸ್ಕೊಂಡಿದ್ದೆ, ಕೆಲಸನೂ ಮಾಡ್ತಿದ್ದೆ. ಅಲ್ಲಿ ಹೋದ್ಮೇಲೆ ನನಗೆ ಅಂಬರೀಷ್ ಅವರ ಸ್ನೇಹ, ಮತ್ತು ವಿಷ್ಣುವರ್ಧನ್, ಶಂಕರ್ ನಾಗ್, ಕಲ್ಯಾಣ್ ಕುಮಾರ್, ಆಮೇಲೆ ಅನಂತ ನಾಗ್, ಎಲ್ಲ ಹೀರೋಗಳ ಜೊತೆನೂ ಕೆಲಸ ಮಾಡೋ ಅವಕಾಶ ಸಿಕ್ತು ನನಗೆ. ಅಲ್ಲಿಂದ ಬಂದಮೇಲೆ ವಿಜಯ ರೆಡ್ಡಿ ಅಂತಕ್ಕಂಥ ಮತ್ತೊಬ್ಬ ದೊಡ್ಡ ಕನ್ನಡದ ಹೆಸರಾಂತ ನಿರ್ದೇಶಕರು, ಅವ್ರ ಜೊತೆ ನನಗೆ ಕೆಲಸ ಮಾಡೋ ಅವಕಾಶ ಸಿಕ್ತು. ಅಲ್ಲೂ ನನ್ನ ಕೆಲಸ ನೋಡಿ ಅವರು ಮೆಚ್ಕೊಂಡ್ರು, ಒಳ್ಳೆ ಪಾತ್ರ ಕೊಡ್ತಿದ್ರು. ಅಲ್ಲಿಂದ ಹೀಗೆ ಎ ಟಿ ರಘು, ಹೀಗೆ ಹಲವಾರು ಜನಗಳ ಹತ್ರ ಕೆಲಸ ಮಾಡಿ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಹೆಸರು ಮಾಡುವಂಥ ಅವಕಾಶ ಸಿಕ್ತು. ಆಮೇಲೆ ನನಗೆ ಸಹ ನಿರ್ದೇಶನದ ಬಗ್ಗೆ ಕಮ್ಮಿಯಾಗಿ ಪಾತ್ರಗಳು ಹೆಚ್ಚಿಗೆ ಸಿಕ್ಕೋ ಅವಕಾಶ ಸಿಕ್ತು. ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್ ಅವರು ಒಬ್ಬರ ಜೊತೆ ಅಭಿನಯ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿಲ್ಲ. ಎಲ್ಲರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ, ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ. ರಾಜ್ಕುಮಾರ್ ಅವರು ಒಬ್ಬರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ನನಗೆ ಅವಕಾಶ ಸಿಗಲಿಲ್ಲ, ಅದು ನನ್ನ ದುರಾದೃಷ್ಟ. ಬಹಳ ನಿಷ್ಠೆಯಿಂದ ಕೆಲಸಗಳನ್ನ ಮಾಡ್ತಾಯಿದ್ವಿ. ನಮಗೆ ಸಿನಿಮಾದಲ್ಲಿ ಸ್ಕ್ರೀನ್ ಮೇಲೆ ಬಂದರೆ ಸಾಕು, ಅಷ್ಟು ಸಂತೋಷ ಆಗೋದು, ಅಷ್ಟು ಖುಷಿ ಆಗೋದು. ಈ ಸಿನಿಮಾದಲ್ಲಿ ಈಗ ಪಾತ್ರ ಸಿಕ್ಕಿತ್ತು, ಅರೆ ಇದಕ್ಕಿಂತ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ, ಇನ್ನೊಂದು ಸಿನಿಮಾದಲ್ಲಿ ಇನ್ನೂ ಚೆನ್ನಾಗಿ ಮಾಡತಕ್ಕಂಥ ಒಂದು ಅವಕಾಶಗಳು ಸಿಗುತ್ತೆ ಅಂತಕ್ಕಂಥ ಒಂದು ಹುಮ್ಮಸ್ಸು ನಮಗೆ ಸಿಗ್ತಾಯಿತ್ತು. ಕಾರಣ, ನಾವು ಮುಂದೆ ಬರಬೇಕು, ಒಳ್ಳೆ ಕಲಾವಿದನಾಗಬೇಕು, ಎಲ್ಲರೂ ನೋಡಿ ನಮ್ಮ ಜನ ಮೆಚ್ಚಬೇಕು, ಬೇಷ್ ಅನಿಸ್ಕೋಬೇಕು, ಈ ಕಲೆಯಲ್ಲಿ ಈ ಕಲಾರಂಗದಲ್ಲಿ ಶಾಶ್ವತವಾಗಿ ಉಳ್ಕೋಬೇಕು ಅನ್ನತಕ್ಕಂಥ ಒಂದು ಹುಮ್ಮಸ್ಸು, ಆ ಒಂದು ಇದು ನಮ್ಮಲ್ಲಿ ಇತ್ತು. ಬಟ್ ಈಗ ನೋಡ್ತಾ ಇದ್ದೀರಾ ನೀವು, ಕಲಾವಿದರು ತುಂಬ ಜನ ಕಲಾವಿದರು ಬರ್ತಾಯಿದ್ದಾರೆ. ಈ ಗಲ್ಲು ಗಲ್ಲಿ ಸಂಧಿ ಸಂಧಿ ಎಷ್ಟು ಇಡೀ ಬೂತುಗಳ ಥರ ಯಾವ ಗಲ್ಲಿ ನೋಡಿದ್ರು ಹೀರೋಗಳು, ಯಾವ ಗಲ್ಲಿ ನೋಡಿದ್ರು ಹೀರೋಯಿನ್ಗಳು ಬರ್ತಾಯಿದ್ದಾರೆ. ಕಾರಣ, ಅವ್ರಿಗೆ ಕಲೆ ಬಗ್ಗೆ ಅಷ್ಟೊಂದು ಆಸಕ್ತಿ ಇದೆಯೋ ಇಲ್ವೋ. ತುಂಬ ಜನ ಶೋಕಿಗೋಸ್ಕರ ಬರ್ತಾಯಿದ್ದಾರೆ. ನಾವೆಲ್ಲ ಆ ಕಾಲದಲ್ಲಿ ಬೆಳಿಗ್ಗೆ 9 ಗಂಟೆಗೆ ಶೂಟಿಂಗ್ ಅಂದರೆ 8 ಗಂಟೆಗೆ ಸ್ಪಾಟಲ್ಲಿ ಇರ್ತಾಯಿದ್ವಿ. ನಾನು ಕೆಲಸ ಮಾಡಿರೋ ಹೆಚ್ಚು ಕಮ್ಮಿ 119 ಪಿಕ್ಚರ್ ಮಾಡಿದ್ದೀನಿ, 50-60 ಚಿತ್ರ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ. ಯಾರು ಬರ್ತಾರೋ ಬಿಡ್ತಾರೋ, ನಾವು ಬೆಳಿಗ್ಗೆ 6-6:30 ಸ್ಪಾಟ್ಗೆ ಹೋಗಿರ್ತಾ ಇದ್ವಿ. ಈಗಲೂ ನಾನು ಈ ಹೊಸದಾಗಿ ಒಂದು ಸಿನಿಮಾ ಮಾಡಿದೆ, ಜೀವನ ಜೋಕಾಲಿ ಅಂತ, ಅದರಲ್ಲೂ ಅಷ್ಟೇ. ಯೂನಿಟ್ನವ್ರು ಬರಲಿ, ಯಾರು ಬರಲಿ ಬಿಡಲಿ, ನಾವು ಹೋಗಿ ನಮ್ಮ ಟೈಮ್ ಕರೆಕ್ಟಾಗಿ ಕೂತ್ಕೋತಾ ಇದ್ವಿ. ಯಾವುದೋ ಮನೆಯಲ್ಲಿ ಶೂಟಿಂಗ್ ಅಂದರೆ ಆ ಮನೆಯವರು ಬಾಗಿಲು ತೆಗೆದೇ ಇದ್ದರೂ ಹೊರಗಡೆ ಕೂಡ್ತಾಯಿದ್ವಿ. ಅದು ನಾವು ಆಗ್ಲಿಂದಲೂ ಕಲ್ತ್ಕೊಂಬಂದಿರತಕ್ಕಂಥ ನಮ್ಮ ಒಂದು ಸ್ಕೂಲಿನ ಒಂದು ಪಾಠ ಅದು. ಈಗ ನಾವು 9 ಗಂಟೆ ಬಾ ಅಂದರೆ 10 ಗಂಟೆಗೆ ಬರ್ತಾರೆ. ಕಾರಣ ಕೇಳಿದ್ರೆ, ಸರ್ ಟ್ರಾಫಿಕ್ಕು ಸರ್, ಅಲ್ಲಿ ಸಿಗಾಕೊಂಡೆ ಇಲ್ಲಿ ಸಿಗಾಕೊಂಡೆ, ಅದು ಇದೆ. ಪ್ರತಿಯೊಬ್ಬರಿಗೂ ಟ್ರಾಫಿಕ್ ಅನ್ನೋದು ಇದ್ದೇ ಇದೆ. ಕಾರಣ ಇಷ್ಟೇ, ನಾವು ಬರಬೇಕು, ಒಬ್ಬ ಪ್ರೊಡ್ಯೂಸರ್ನ ಉಳಿಸ್ಬೇಕು ಅನ್ನತಕ್ಕಂಥ ಒಂದು ಉದ್ದೇಶ ಪ್ರತಿಯೊಬ್ಬ ಕಲಾವಿದರಿಗೂ ಇರಬೇಕು. ಪ್ರೊಡ್ಯೂಸರ್ ಅನ್ನೋನೊಬ್ಬ ಇದ್ರೇ ನಾನು, ನೀವು, ಇವರು ಎಲ್ಲ. ಪ್ರೊಡ್ಯೂಸರೇ ಇಲ್ಲ ಅಂದರೆ ಸಿನಿಮಾನೇ ಇಲ್ಲ, ಪ್ರೊಡ್ಯೂಸರೇ ಇಲ್ಲ ಅಂದರೆ ಯಾರೂ ಇಲ್ಲ. ಪ್ರೊಡ್ಯೂಸರ್ ಹಣ ಹಾಕಿ ಸಿನಿಮಾ ಮಾಡೋದ್ರಿಂದ ಎಲ್ಲರೂ ನೋಡ್ತಾ ಇದ್ದೀರಾ, ನಾವೆಲ್ಲರೂ ಇದ್ದೀವಿ, ನಮ್ಮನ್ನು ನೀವು ಗುರುತಿಸ್ತಾ ಇದ್ದೀರಾ. ಪ್ರೊಡ್ಯೂಸರೇ ಇಲ್ಲ ಅಂದರೆ ನಾವು ಯಾರು, ನೀವು ಯಾರು, ನಮ್ಮನ್ನು ನೀವು ಗುರುತಿಸೋಕ್ಕೆ ಆಗ್ತಾಯಿರಲಿಲ್ಲ. ಪ್ರೊಡ್ಯೂಸರ್ನ ಉಳಿಸ್ಬೇಕು. ಒಬ್ಬ ಪ್ರೊಡ್ಯೂಸರ್ ಉಳಿದ್ರೆ 10 ಸಿನಿಮಾ ಮಾಡೋಣ, 10 ಸಿನಿಮಾ ಮಾಡಿದ್ರೆ 100 ಕಲಾವಿದರು ಉದ್ಧಾರ ಆಗ್ತಾರೆ ಅನ್ನತಕ್ಕಂಥದ್ದನ್ನು ನಾವು ಆವತ್ತಿಂದಲೂ ಕಲ್ತಿರೋ ಪಾಠ ನಮಗೆ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್ ಅನ್ನು
ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದ್ರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ಚಿತ್ತಾರ ಯೂಟ್ಯೂಬ್ ಚಾನಲ್ನ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.